ಅಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತದೆ. ತಮಿಳುನಾಡಿನಿಂದ ರಾಜ್ಯಕ್ಕೆ ನಿತ್ಯ ಸಾವಿರಾರು ಲಾರಿಗಳು ಬರುತ್ತವೆ. ಆದರೆ ಈ ಲಾರಿಗಳು ಹೆದ್ದಾರಿ ಮೂಲಕ ಬರದೆ ಕಳ್ಳದಾರಿಯಲ್ಲಿ ಬರುತ್ತಿವೆ. ಕಾರಣ ಈ ಲಾರಿಗಳು ಟ್ಯಾಕ್ಸ್ ಕಟ್ಟದಿರುವುದು. ಹೆದ್ದಾರಿ ಮೂಲಕ ಬಂದರೆ ಪರವಾನಿಗೆ ಹಾಗೂ ತೆರಿಗೆ ಹಣ ವಸೂಲಿ ಮಾಡುತ್ತಾರೆ ಅಂತ ಲಾರಿಗಳು ಕಳ್ಳದಾರಿ ಹಿಡಿದಿವೆ. ಹೀಗೆ ಅಕ್ರಮವಾಗಿ ಬರುತ್ತಿರುವ ಲಾರಿಗಳ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ. ಇವೆಲ್ಲ ಲಾರಿಗಳು ತಮಿಳುನಾಡಿನಿಂದ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನು ರಾಜ್ಯಕ್ಕೆ ಹೊತ್ತು ತರುತ್ತವೆ. ಹೆದ್ದಾರಿ ಮೂಲಕ ಬಂದರೆ ರಾಜ್ಯ ಪ್ರವೇಶಿಸಲು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು, ಪರವಾನಿಗೆ ಪಡೆಯಬೇಕು ಅಂತ ಆರ್ಟಿಒ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಡ್ಡದಾರಿಯಲ್ಲಿ ಬರುತ್ತಿವೆ. ನಿತ್ಯ ಸಾವಿರಾರು ಲಾರಿಗಳು ತಮಿಳುನಾಡಿನ ಹೊಸೂರಿನಿಂದ ಆನೇಕಲ್ ಪಟ್ಟಣಕ್ಕೆ ಅಡ್ಡದಾರಿಗಳ ಮೂಲಕ ಅಕ್ರಮವಾಗಿ ರಾಜ್ಯಕ್ಕೆ ಪ್ರವೇಶ ಮಾಡುತ್ತವೆ. ಇದರಿಂದ ಸರ್ಕಾರಕ್ಕೆ ಸಲ್ಲಬೇಕಾದ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ಲಾರಿ ಮಾಲೀಕರು ವಂಚಿಸುತ್ತಿದ್ದಾರೆ. ಇದರಿಂದ ತುಂಬ ನಮ್ಗೆ ಅನಾನುಕೂಲ ಆಗ್ತಾ ಇದೆ, ತುಂಬ ಅನಾನುಕೂಲ ಆಗ್ತದೆ. ತುಂಬ ಧೂಳು ರಸ್ತೆಗಳೆಲ್ಲ ಕಿತ್ತೋಗ್ತಾ ಇದ್ದಾವೆ. ತುಂಬ ಟನ್ನೇಜ್ ಗಾಡಿಗಳಾಗಿರೋದ್ರಿಂದ ರಸ್ತೆಗಳೆಲ್ಲ ಗುಣಿಗಳು ಬಿದ್ದು ಎಲ್ಲ ಸಾರ್ವಜನಿಕರು ತುಂಬ ತೊಂದರೆ ಆಗಿದೆ. ಆದ್ದರಿಂದ ಇದು ಸೂಕ್ತವಾದ ಕ್ರಮ ತಗೊಂಡು ಈ ರಸ್ತೆಗಳನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಒಂದು ತಿಂಗಳಿಂದ ಹೆಚ್ಚಾಗಿ ಎಲ್ಲ ಕಿತ್ತೋಗಿದೆ, ರಸ್ತೆಗಳೆಲ್ಲ ಕಿತ್ತೋಗ್ತಾ ಇದೆ. ಅದರಲ್ಲಿ ತುಂಬ ಅಪಘಾತಗಳಾಗ್ತಾ ಇದ್ದಾವೆ ಬೀಳೋದು. ಅಲ್ಲಿ ಆ ಕಡೆ ಹೈವೇದಲ್ಲಿ ಹೋದರೆ ಅವ್ರಿಗೆ ಟ್ಯಾಕ್ಸ್ಗಳೆಲ್ಲ ಉಳಿಸೋದಕ್ಕೆ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ಪರ್ಮಿಟ್ಗಳಿರೋದಿಲ್ಲ, ಅದನ್ನೆಲ್ಲ ಇವರು ಕಳ್ತಾನವಾಗಿ ಈ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಸುಮಾರು ಒಂದು 200-300 ಗಾಡಿಗಳ ಮೇಲೆ ಓಡಾಡ್ತಾನೆ ಇರ್ತವೆ, ಬಿಡವೇ ಇಲ್ಲ. ಇದಕ್ಕೆ ಜಲ್ಲಿ ಮರಳನ್ನು ಓವರ್ಲೋಡ್ ಮಾಡಿಕೊಂಡು ಅಡ್ಡದಾರಿಯಲ್ಲಿ ಬರುವ ಈ ಲಾರಿಗಳಿಂದ ಸ್ಥಳೀಯರು ಸಂಕಷ್ಟ ಎದುರಿಸಬೇಕಾಗಿದೆ. ನಿತ್ಯ ಸಾವಿರಾರು ಲಾರಿಗಳು ಅಡ್ಡದಾರಿಗಳ ಮೂಲಕ ಬರುತ್ತಿರುವುದರಿಂದ ಕೆಲ ದಿನಗಳಿಂದಷ್ಟೇ ಹಾಕಿದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದೇ ರಸ್ತೆಯಲ್ಲಿ ಬರುವ ಸಾಮಾನ್ಯ ಜನರಿಗೂ ವಾಹನ ಚಲಾಯಿಸುವುದು ದೊಡ್ಡ ಸವಾಲಾಗಿದೆ. ಪ್ರತಿದಿನ ತುಂಬ ಸಾವಿರಾರು ಲಾರಿಗಳು ಹೋಗ್ತಾ ಇದ್ದಾವೆ, ತುಂಬ ರ್ಯಾಶ್ ಆಗಿ ಹೋಗ್ತಾ ಇದ್ದಾರೆ. ಒಬ್ಬರು ನಿಧಾನ ಅನ್ನೋದು ಹೋಗಲ್ಲ, ಪ್ರತಿ ಒಂದು ಟರ್ನಿಂಗಲ್ಲಿ ತುಂಬ ಹೆವಿ ಸ್ಪೀಡಲ್ಲಿ ಬರ್ತಾರೆ. ಯಾರಿಗನ ಏನು ಹೆಚ್ಚು ಕಮ್ಮಿ ಆದರೆ ಯಾರು ನೋಡೋರಿಲ್ಲ. ತುಂಬ ಸಾವಿರಾರು ಲಾರಿಗಳು ಹೋಗ್ತಾ ಇದ್ದಾವೆ ಸರ್, ಎಲ್ಲ ಜಲ್ಲಿ ಲಾರಿಗಳೇ, ಪ್ರತಿ ಒಂದು ಹೋಗೋದೆಲ್ಲ ಜಲ್ಲಿ ಲಾರಿಗಳೇ. ಯಾರು ಬಂದು ಸ್ಪಂದಿಸ್ತಾ ಇಲ್ಲ ಇಲ್ಲಿ. ಮುಂಚೆಲ್ಲ ಹೋಗ್ತಾ ಇದ್ವು, ಬಟ್ ಅಂದ್ರೆ ಇಷ್ಟೊಂದು ಓವರ್ ಸ್ಪೀಡಲ್ಲಿ ಯಾವುದು ಹೋಗ್ತಾ ಇರಲಿಲ್ಲ. ಈಗಲೇ ಎಲ್ಲ ಓವರ್ ಸ್ಪೀಡಲ್ಲಿ ಹೋಗ್ತಾ ಇರೋದು ಜನಗಳ ಮೇಲೆ ಹೋಗ್ತಾರೆ, ಹೆಂಗಂದ್ರೆ ಹಂಗೆ ಓಡಿಸ್ತಾರೆ. ಇದರಿಂದ ತುಂಬ ಜಾಸ್ತಿ ಆಗಿದೆ ಸರ್, ಈ ರೋಡಲ್ಲಿ ತುಂಬಾ ಓವರ್ ಆಗಿದೆ. ಮುಂದೆ ಆರ್ಟಿಒ ಅವರು ಅಡ್ಡಾಗ್ತಾರೆ ಅಂದ್ಬಿಟ್ಟು ಇಲ್ಲಿ ಬಂದು ಓವರ್ ಲೋಡ್ ಹಾಕ್ಕೊಂಡು ಹೆಂಗಂದ್ರೆ ಹಂಗೆ ಓಡಿಸ್ತಾರೆ ಗಾಡಿಗಳನ್ನ. ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂದ್ಬಿಟ್ಟು ಹೊಡಿತಾರೆ. ಬಟ್ ಆದ್ರೂ ಇವರು ಓಡೋದ ಮಾತ್ರ ತಪ್ತಾ ಇಲ್ಲ, ಅವ್ರು ಉಳಿದ ಟೈಮಲ್ಲಿ ಹೆಂಗಂದ್ರೆ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇವ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಿ, ಇದ್ರಿಗೆ ಯಾವ್ದಾನ ಒಂದು ಪರಿಹಾರ ಕೊಟ್ಟು ದೇವರಾಣೆ, ಇಲ್ಲಾಂದ್ರೆ ತುಂಬಾ ಜನ ಇದ್ರಿಗೆ ನೋವಲ್ಲಿ ಇದು ಮಾಡ್ತಾರೆ. ಹೆದ್ದಾರಿ ಮೂಲಕ ಆಟೋರ್ ಅಡ್ಡ ಆಗ್ತಾರೆ ಅಂದ್ಬಿಟ್ಟು ಅದರಿಂದನೇ ಎಲ್ಲ ಇದೇ ರೋಡಲ್ಲಿ ಬರ್ತಾ ಇರೋದು, ಇಲ್ಲಾಂದ್ರೆ ಈ ರೋಡಲ್ಲಿ ಬರ್ತಾ ಇರಲಿಲ್ಲ. ಅದರಿಂದ ಅದ್ರಗೋಸ್ಕರನೇ ಈ ರೋಡಲ್ಲಿ ಎಲ್ಲ ಬರ್ತಾ ಇರೋದು. ಈ ಬಗ್ಗೆ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಿಲ್ಲದಂತಾಗಿದೆ. ಓವರ್ಲೋಡೆಡ್ ಲಾರಿಗಳಿಂದ ಸ್ಥಳೀಯ ಜನಸಾಮಾನ್ಯರು ಬೇಸತ್ತಿದ್ದಾರೆ. ಧೂಳು ಅಪಘಾತಗಳು ಈ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ನಮಸ್ಕಾರ, ನನ್ನ ಹೆಸರು ಲಿಂಗರಾಜು ಅಂತ. ಇಲ್ಲಿ ಸುಮಾರು ಶಾಲೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈ ರಸ್ತೆ ಇರೋದ್ರಿಂದ ಎಲ್ಲ ಟಿಪ್ಪರ್ ಲಾರಿಗಳು ತುಂಬ ಒಂದು 500-600 ಗಾಡಿ ಓಡಾಡ್ತಾ ಇರುತ್ತೆ ಡೈಲಿ, ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾರೆ. ತುಂಬ ಧೂಳು, ಇರೋಕ್ಕಾಗಲ್ಲ ಇಲ್ಲಿ, ಪಾದಚಾರಿಗಳು ನಡ್ಕೊಂಡು ಹೋಗೋಕ್ಕಾಗಲ್ಲ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಅವರು ಟ್ಯಾಕ್ಸ್ ಉಳಿಸೋದಕ್ಕೋಸ್ಕರ ಈ ರೂಟಲ್ಲಿ ಬರ್ತಾರೆ. ಹೆವಿ ಸ್ಪೀಡು, ಹೆವಿ ಸ್ಪೀಡು. ನಾವು ಎಷ್ಟೋ ಸರಿ ಹೇಳಿದ್ದೀವಿ, ಸುಮಾರು ಸರಿ ಹಳ್ಳಗಳು ಮುಚ್ಚಿದ್ದೀವಿ ನಾವೇ, ಹಿಂದೆ ನಾವು ಮುಚ್ಚಿದ್ದೀವಿ ಹಳ್ಳಗಳನ್ನ. ಆದರೂ ಕೂಡ ತಿರ್ಗಾ ಅದೇ ಥರ ಆಗ್ತಾ ಇದೆ. ಹೆವಿ ಸ್ಪೀಡ್ ಬರೋದ್ರಿಂದ ತೊಂದರೆ ಆಗ್ತಾ ಇದೆ, ಮಕ್ಕಳು ಓಡಾಡೋಕ್ಕಾಗಲ್ಲ, ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಆ ಕಡೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ನಾವು ಕೂಡ ಕ್ರಾಸ್ ಮಾಡೋಕ್ಕಾಗಲ್ಲ ದೊಡ್ಡವರೆ, ಇನ್ನು ಮಕ್ಕಳು ಯಾವ ಥರ ಕ್ರಾಸ್ ಮಾಡ್ತಾರೆ? ಹೆವಿ ಸ್ಪೀಡ್ ಬರ್ತಾರೆ ವೆಹಿಕಲ್ಸು, ತುಂಬ ಸ್ಪೀಡ್ ಇದೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ರಸ್ತೆ ಚಿಕ್ಕದಿರೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ, ಅಕ್ಕಪಕ್ಕ ಮನೆಗಳಿಗೂ ತೊಂದರೆ, ನಮಗೂ ತೊಂದರೆ. ಪ್ಲಸ್ ಮಕ್ಕಳು ಇವಾಗ ಶಾಲೆಗಳು ಓಪನ್ ಆಯಿತು ಅಂದರೆ ಇನ್ನೂ ತೊಂದರೆ ಆಗುತ್ತೆ. ಅದರಿಂದ ಸ್ವಲ್ಪ ಕೂಡಲೇ ಇದನ್ನು ಕ್ರಮ
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಲಾರಿ ಮಾಲೀಕರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಚಾಟಿ ಬೀಸುತ್ತಾರಾ ಅಂತ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮೊಕ್ರೆಟಿಕ್ ಟಿವಿ, ಆನೇಕಲ್.